ಪುಷ್ಪಾ ಸಿನಿಮಾ ಸ್ಟೈಲ್ನಲ್ಲಿ ಗಾಂಜಾ ಸಾಗಾಟಕ್ಕೆ ಪ್ರಯತ್ನಿಸಿದಂತಹ ಖದೀಮರು ಪೊಲೀಸರಿಗೆ ತಗಲಾಕೊಂಡಿದ್ದಾರೆ. ಪುಷ್ಪಾ ಸಿನಿಮಾ ಸ್ಟೈಲ್ನಲ್ಲೇ ಇತ್ತು ಗಾಂಜಾ ಸಾಗಾಟದ ಪ್ರಯತ್ನ. ಕ್ಯಾಂಟರ್ನಲ್ಲಿ 221 ಕೆಜಿ ಗಾಂಜಾವನ್ನ ಅನಾಥಿಗಳು ಸಾಗಿಸ್ತಾ ಇದ್ರು. ಈ ವೇಳೆ ಪೊಲೀಸರು ಮಾಹಿತಿಯನ್ನ ಆಧರಿಸಿ ಚೇಸ್ ಮಾಡಿ ಖದೀಮರನ್ನ ಸೆರೆ ಹಿಡಿದಿದ್ದಾರೆ. ಕ್ಯಾಂಟರ್ನ ಫ್ಲೆಟ್ಶೀಟ್ಗಳ ಮಧ್ಯೆ 4 ಚೀಲಗಳನ್ನ ಇರಿಸಲಾಗಿತ್ತು. ಚಾಮರಾಜನಗರ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಮೊತ್ತದ ಗಾಂಜಾವನ್ನ ವಶಪಡಿಸಿಕೊಂಡಿರುವಂತಹದ್ದು ಮೊದಲು. 1.10 ಕೋಟಿ ಮೌಲ್ಯದ ಗಾಂಜಾವನ್ನ ಇದೀಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆಂಧ್ರದಿಂದ ಕೊಳ್ಳೇಗಾಲದ ಹನೂರಿನ ರಾಮಾಪುರಕ್ಕೆ ತೆರಳ್ತಾ ಇದ್ದಂತಹ ಕ್ಯಾಂಟರ್ ಇದಾಗಿದೆ. ಖಚಿತ ಮಾಹಿತಿಯನ್ನು ಆಧರಿಸಿ ಕೊಳ್ಳೇಗಾಲ ಪೊಲೀಸರು ರೇಡ್ ಅನ್ನ ಮಾಡಿದ್ದಾರೆ. ಸಿನಿಮಾ ಮಾದರಿಯಲ್ಲೇ 10 ಕಿಲೋಮೀಟರ್ ದೂರ ಕ್ಯಾಂಟರ್ ಅನ್ನ ಚೇಸ್ ಮಾಡುವ ಮೂಲಕವಾಗಿ ಪೊಲೀಸರು ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ನರಿಪುರ ಬಳಿ ಗಾಂಜಾ ಆರೋಪಿಗಳು ತಗಲು ಹಾಕೊಂಡಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, 4 ಮೂಟೆ ಗಾಂಜಾ ಪತ್ತೆಯಾಗಿದೆ. ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ಗಾಂಜಾ ಸಾಗಾಟನೆ ಮಾಡ್ತಾ ಇದ್ದ 4 ಮಂದಿಯನ್ನ ಬಂಧಿಸಿರ್ತಕ್ಕಂಥ ಘಟನೆ ಕೊಳ್ಳೇಗಾಲ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಅಂತ ಹೇಳ್ಬೋದು. ದೃಶ್ಯಗಳು ಕೂಡ ಗಮನಿಸ್ಬೋದು. ಇದೀಗ ನಾನು ಕೊಳ್ಳೇಗಾಲ ಗ್ರಾಮಾಂತರ ಠಾಣೆ ಮುಂಭಾಗದಲ್ಲೇ ಇದ್ದೇನೆ. ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಭಾರೀ ಪ್ರಮಾಣದಲ್ಲಿ ಒಂದು ಗಾಂಜಾವನ್ನು ಸಾಗಾಟವನ್ನು ಮಾಡ್ತಿದ್ದ ಒಂದು ಈಚರ್ ವಾಹನವನ್ನು ಮತ್ತು ಟ್ಯಾಂಕರನ್ನು ಫಾಲೋ ಮಾಡ್ತಾರೆ. ಫಾಲೋ ಮಾಡೋದ್ರ ಮೂಲಕವಾಗಿ ಭಾರೀ ಪ್ರಮಾಣದ ಗಾಂಜಾವನ್ನು ಕೂಡ ವಶಪಡಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸುಮಾರು 211 ಕೆಜಿಯಷ್ಟು ಒಂದು ಒಣ ಗಾಂಜಾವನ್ನು ವಶಪಡಿಸ್ಕೊಂಡಿರ್ತಕ್ಕಂಥದ್ದು. ಇದರ ಮಾರುಕಟ್ಟೆಯ ಮೌಲ್ಯ 1 ಕೋಟಿ ಕೂಡ ಹೆಚ್ಚು ಅಂತಲೇ ಹೇಳ್ಬೋದು. ಅದರ ಜೊತೆಗೆ 25 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಗೂಡ್ಸ್ ವಾಹನವನ್ನು ಕೂಡ ಮತ್ತು ಟ್ಯಾಂಕರನ್ನು ಕೂಡ ವಶಪಡಿಸ್ಕೊಂಡಿರ್ತಕ್ಕಂಥದ್ದು. ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ಈ ಒಂದು ಗಾಂಜಾವನ್ನು ಸಾಗಾಟವನ್ನು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಒಳಗಡೆ ಫ್ಲೈವುಡ್ ಸೀಟ್ಗಳನ್ನು ಇಟ್ಟು ಆ ಫ್ಲೈವುಡ್ ಸೀಟ್ಗಳ ಮಧ್ಯೆ 4 ಒಂದು ಚೀಲಗಳನ್ನು ಅಳವಡಿಸೋದ್ರ ಮೂಲಕವಾಗಿ ಒಂದು ಗಾಂಜಾವನ್ನು ಸಾಗಾಟವನ್ನು ಮಾಡ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಈ ಕೊಳ್ಳೇಗಾಲ ಪೊಲೀಸರು ಸೇರಿದಂತೆ ಚಾಮರಾಜನಗರ ಜಿಲ್ಲಾ ಪೊಲೀಸರು ಕೂಡ ಒಂದು 4 ಟೀಮ್ಗಳನ್ನು ಮಾಡಿಕೊಂಡು 4 ಟೀಮ್ಗಳ ಮೂಲಕವಾಗಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆ ಕಾರ್ಯಾಚರಣೆ ಇದೀಗ ಯಶಸ್ಸನ್ನು ಗಳಿಸಿದೆ ಅಂತ ಹೇಳ್ಬೋದು. ಒಂದು ಭಾರಿ ಪ್ರಮಾಣದಲ್ಲಿ ಆಂಧ್ರದಿಂದ ಅಂದರೆ ನೆರೆಯ ಆಂಧ್ರದಿಂದ ರಾಮಾಪುರಕ್ಕೆ ಒಂದು ಸಾಗಾಟವನ್ನು ಮಾಡ್ತಾ ಇದ್ವು ಅಂತ ಒಂದು ಪೊಲೀಸರು ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇದು ಕೂಡ ಒಂದು ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ತಮಿಳ್ನಾಡುಗೂ ಒಂದು ಸಾಗಣೆ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅಂತ ಕೂಡ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇದೀಗ ಭಾರೀ ಪ್ರಮಾಣದ ಒಂದು ಗಾಂಜಾವನ್ನು ವಶಪಡಿಸ್ಕೊಂಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಮೊದಲೇ ಚಾಮರಾಜನಗರವನ್ನು ಮತ್ತು ಮಲೆ ಮಹದೇಶ್ವರ ಬೆಟ್ಟ ಒಂದು ಭಾಗದ ಸಮೀಪವನ್ನು ಒಂದು ಗಾಂಜಾ ಘಾಟು ಅಂತಲೇ ಕರೀತಾರೆ. ಈ ವೇಳೆ ಇದೀಗ ಭಾರೀ ಪ್ರಮಾಣದ ಒಂದು ಗಾಂಜಾ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಪೊಲೀಸರು ಕೂಡ ಖಚಿತ ಮಾಹಿತಿಯನ್ನು ಆಧರಿಸಿ ಗಾಂಜಾವನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು ಆರೋಪಿಗಳನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿಜಯಕುಮಾರ್, ಪಬ್ಲಿಕ್ ಟಿವಿ, ಕೊಳ್ಳೇಗಾಲ. ಸಿನಿಮಾ ಸ್ಟೈಲ್ನಲ್ಲೇ ಯಾವ ರೀತಿಯಾಗಿ ಗಾಂಜಾ ಸಾಗಾಟಕ್ಕೆ ಪ್ರಯತ್ನವನ್ನ ನಡೆಸಿದಂತಹ ಖದೀಮರು ಇದೀಗ ತಗಲಾಕೊಂಡಿದ್ದಾರೆ ಅನ್ನುವಂತಹ ವರದಿ ನೀವು ನೋಡ್ತಾ ಇದ್ರಿ. ಆಂಧ್ರಪ್ರದೇಶದಿಂದ ಕೊಳ್ಳೇಗಾಲದ ಹನೂರಿಗೆ ಈ ಮಾಲ್ ಅನ್ನ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಬರೋಬ್ಬರಿ 4 ಮೂಟೆಯಲ್ಲಿ 1.10 ಕೋಟಿಯಷ್ಟು ಮೌಲ್ಯದ ಗಾಂಜಾವನ್ನ ಇರಿಸಲಾಗಿತ್ತು. ಪೊಲೀಸರು ಖಚಿತ ಮಾಹಿತಿಯನ್ನು ಆಧರಿಸಿ ಆರೋಪಿಗಳನ್ನ ಸೆರೆ ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ.